ಭರ್ತೃಹರಿಯ ನೀತಿ ಶತಕದಲ್ಲಿ ಒಂದು ಮಾತಿದೆ. ಪ್ರಾರಭ್ಯತೇನ ಖಲು ವಿಘ್ನ ಭಯೇನ ನೀಚೈಹಿ ಪ್ರಾರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯಾಃ ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಾಃ ಪ್ರಾರಬ್ಧ ಉತ್ತಮ ಜನಾನ ಪರಿತ್ಯಜಂತಿ. ಅಂದರೆ ಈ ಜಗತ್ತಿನಲ್ಲಿ ಮೂರು ಸ್ವಭಾವದ ಜನರು ನಮಗೆ ಕಾಣಲಿಕ್ಕೆ ಸಿಗ್ತಾರೆ. ಕಷ್ಟಗಳು ವಿಘ್ನಗಳು ಬಂದಾಗ ಆ ವಿಘ್ನಗಳು ಬರ್ತವೆ ಎನ್ನತಕ್ಕಂಥ ಭಯದಿಂದ ಕೆಲಸವನ್ನೇ ಆರಂಭಿಸದೇ ಹೋದಂಥ ವ್ಯಕ್ತಿಗಳು ಅಧಮರೂ ಕೂಡ ಈ ಜಗತ್ತಿನಲ್ಲಿ ಇದ್ದಾರೆ. ಇನ್ನು ಮಧ್ಯಮ ಜನರಿದ್ದಾರೆ, ಇವರು ಕೆಲಸವನ್ನು ಆರಂಭ ಮಾಡ್ತಾರೆ, ಆದರೆ ಆ ಕೆಲಸಕ್ಕೆ ಮಧ್ಯದಲ್ಲಿ ತಡೆ ವಿಘ್ನ ಬಂದ ಕೂಡಲೇ ಆ ಕೆಲಸವನ್ನು ಮಧ್ಯದಲ್ಲಿಯೇ ನಿಲ್ಲಿಸಿ ಬಿಡುತ್ತಾರೆ. ಇನ್ನು ಮೂರನೆಯ ದರ್ಜೆಯ ಜನ ಇದ್ದಾರೆ, ಅವರನ್ನು ಉತ್ತಮ ಜನ ಅಂತ ಕರೀತೇವೆ. ಇವರು ಕೆಲಸವನ್ನು ಆರಂಭಿಸ್ತಾರೆ, ಆ ಕೆಲಸದ ಮಧ್ಯದಲ್ಲಿ ಅದೆಷ್ಟೇ ವಿಘ್ನಗಳು ಬಂದರೂ ಕೂಡ ವಿಘ್ನೈಹಿ ಪುನಃ ಪುನರಪಿ ಪ್ರತಿಹನ್ಯಮಾನಾಹ ಅಂತ ಹೇಳ್ತಾನೆ ಕವಿ. ಅಂದರೆ ವಿಘ್ನಗಳಿಂದ ಪುನಃ ಪುನಃ ಹೊಡೆತವನ್ನು ತಿಂದರೂ ಕೂಡ ಆರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸದೆ ಅವರು ನಿಲ್ಲಿಸುವುದೇ ಇಲ್ಲ. ಕಷ್ಟ ಪರಂಪರೆಗಳನ್ನೆಲ್ಲ ದೂರ ಮಾಡಿಕೊಳ್ತಾರೆ, ಮುನ್ನುಗ್ಗಿ ಹೋಗ್ತಾರೆ, ಗುರಿಯನ್ನು ತಲುಪ್ತಾರೆ, ಸಾಹಸದಿಂದಲೇ ತಮ್ಮ ಕೀರ್ತಿಯನ್ನು ಬೆಳಗುವಂತೆ ಮಾಡಿಕೊಳ್ತಾರೆ. ಹಾಗಾಗಿಯೇ ಇಂತಹ ಮೂರನೆಯ ವ್ಯಕ್ತಿತ್ವದ ಜನರನ್ನ ಮಹಾಪುರುಷರು ಅಂಥೇಳಿ ಜಗತ್ತು ಯಾವಾಗಲೂ ನೆನಪಿಸ್ತಾ ಇರ್ತದೆ. ಕಾರ್ಯದ ಮಧ್ಯದಲ್ಲಿ ಬರುವ ಅಡೆತಡೆಗಳನ್ನೆಲ್ಲ ಧೈರ್ಯದಿಂದ ಮತ್ತು ಸಹನೆಯಿಂದ ನಿವಾರಿಸಿಕೊಳ್ತಾರೆ, ಯಶಸ್ಸನ್ನು ಪಡಿತಾರೆ. ಅಂಥವರ ಪ್ರಯತ್ನವನ್ನು ಹೇಳುವಾಗ ಭಗೀರಥ ಪ್ರಯತ್ನ ಫಲ ನೀಡಿತು ಅಂತ ಹೇಳಿ ನಮ್ಮಲ್ಲಿ ಲೋಕೋಕ್ತಿ ಇದೆ. ನಿರಂತರವಾದ ಪ್ರಯತ್ನ, ಎರೆಗುಂದದ ಚೈತನ್ಯ, ವಿಘ್ನಗಳನ್ನು ನಿವಾರಿಸುವಂತಹ ತಾಳ್ಮೆ, ಸಹನೆ, ಸಾಧಿಸಲು ಹೊರಟಂತಹ ಕೆಲಸದಲ್ಲಿ ಆತ್ಮವಿಶ್ವಾಸ, ಉತ್ತಮ ಮಾರ್ಗದಲ್ಲಿ ನಡೆದವನಿಗೆ ಯಶಸ್ಸು ಸಿಕ್ಕೇ ಸಿಗ್ತದೆ ಅನ್ನತಕ್ಕಂಥ ನಂಬಿಕೆ, ಅಧ್ಯಾತ್ಮ ತತ್ವ ಮತ್ತು ಪುರುಷ ಪ್ರಯತ್ನ ಎರಡರಲ್ಲೂ ಕೂಡ ಬಲವಾದ ಶ್ರದ್ಧೆ, ಇಂತಹ ವಿಶಿಷ್ಟವಾದಂತಹ ಗುಣಗಳು ಇದ್ದದ್ರಿಂದಲೇ ಸೂರ್ಯವಂಶದ ದೊರೆ ಭಗೀರಥ ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ಇಳಿಸ್ತಾನೆ, ಪಾತಾಳಲೋಕಕ್ಕೆ ಕೊಂಡು ಹೋಗ್ತಾನೆ. ಇಂತಹ ಮಹತ್ ಕಾರ್ಯವನ್ನು ಮಾಡಲಿಕ್ಕೆ ಅವನಿಗೆ ಸಾಧ್ಯ ಆಗುತ್ತದೆ. ಹಾಗಾಗಿಯೇ ಈತನ ಪ್ರಯತ್ನವನ್ನು ಮುಂದಿನ ಪೀಳಿಗೆಗೆ ನೆನಪಿಸುವ ರೀತಿಯಲ್ಲಿ, ಚೈತನ್ಯ ಶಕ್ತಿಯನ್ನು ತುಂಬುವ ರೀತಿಯಲ್ಲಿ ಭಗೀರಥ ಪ್ರಯತ್ನ ಎನ್ನತಕ್ಕಂಥ ಲೋಕೋಕ್ತಿ ಹುಟ್ಟಿಕೊಂಡಿದೆ. ಆಧುನಿಕ ಕವಿ ಡಾಕ್ಟರ್ ನಾರಾಯಣ ಭಟ್ರು ತಮ್ಮ ಒಂದು ಸಂಸ್ಕೃತ ಕವಿತೆಯಲ್ಲಿ ಹೇಳ್ತಾರೆ, ಧೀರ ಭಗೀರಥ ವಂಶೋಸ್ಮಾಕಂ ವಯಂತು ಕೃತ ನಿರ್ಧಾರಾಹ. ಧೀರ ಭಗೀರಥನ ವಂಶದಲ್ಲಿ, ಭರತಖಂಡದಲ್ಲಿ ಹುಟ್ಟಿದವರು ನಾವು. ನಾವು ನಿರ್ಧಾರ ಮಾಡಿದ್ದೇವೆ, ಅಸಾಧ್ಯವಾದಂಥ ಕೆಲಸವನ್ನು ನಾವು ಈ ಅವನಿತಲದಲ್ಲಿ ಸಾಧಿಸಿ ತೋರಿಸ್ತೇವೆ ಅಂಥೇಳಿ ನಾರಾಯಣ ಭಟ್ಟರು ಘೋಷಣೆ ಮಾಡ್ತಾರೆ. ಅದೆಷ್ಟೋ ಸಹಸ್ರಮಾನಗಳು ಕಳೆದ ನಂತರ ಕೂಡ ಭಗೀರಥನನ್ನ ಇತಿಹಾಸದ ಪುಟಗಳು ಮತ್ತೆ ಮತ್ತೆ ಈ ರೂಪದಲ್ಲಿ ನೆನಪಿಸ್ತಾ ಇದೆ. ಮನುಕುಲದ ಮನದಲ್ಲಿ ಭಗೀರಥ ಅಚ್ಚಳಿಯದ ಗಂಗಾವತರಣದ ಕಥೆಯನ್ನು ಉಳಿಸಿ ಹೋಗಿದ್ದಾನೆ. ಇವತ್ತು ಭಗೀರಥ ಗಂಗೆಯನ್ನು ಸ್ವರ್ಗದಿಂದ ಕೆಳಗಿಳಿಸಿದಂತಹ ಒಂದು ಕತೆ ಅತ್ಯಂತ ರೋಚಕವಾದಂಥ ಕತೆ ಅದು. ವಾಲ್ಮೀಕಿ ಮಹರ್ಷಿಗಳ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಈ ಕತೆ ಬರ್ತದೆ. ವಿಶ್ವಾಮಿತ್ರರು ಆಚರಿಸುವಂತಹ ಯಾಗಕ್ಕೆ ರಕ್ತ ಮಾಂಸಗಳನ್ನು ಎಸೆದು ವಿಘ್ನವನ್ನು ಉಂಟು ಮಾಡ್ತಾರೆ ಮಾರೀಚ ಸುಬಾಹು ಎನ್ನತಕ್ಕಂಥ ರಾಕ್ಷಸರು. ಆ ಸಮಯದಲ್ಲಿ ದಶರಥನ ಪುತ್ರರಾದಂಥ ರಾಮಲಕ್ಷ್ಮಣರು ಯಜ್ಞವನ್ನು ರಕ್ಷಣೆ ಮಾಡಿ ಆ ಸುಬಾಹು ಮಾರೀಚರನ್ನು ನಿಯಂತ್ರಿಸ್ತಾರೆ. ಯಜ್ಞ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳುತ್ತದೆ. ಅನಂತರ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲೆಯ ಕಡೆಗೆ ಹೊರಡುತ್ತಾರೆ. ಪ್ರಯಾಣದ ಮಧ್ಯದಲ್ಲಿ ಗಂಗಾನದಿಯ ಸಮೀಪಕ್ಕೆ ಅವರು ಬಂದು ನಿಂತಿದ್ದಾರೆ. ಪುಣ್ಯ ಜಲದಿಂದ ಸಮೃದ್ಧವಾದಂತಹ ಗಂಗೆ, ಹಂಸ ಸಾರಸ ಪಕ್ಷಿಗಳಿಂದ ತುಂಬಿದಂತಹ ಗಂಗಾನದಿ, ಇದನ್ನು ನೋಡಿ ವಿಶ್ವಾಮಿತ್ರ ಮಹರ್ಷಿಗಳಿಗೂ ಸಂತೋಷವಾಗಿದೆ, ರಾಮಲಕ್ಷ್ಮಣರಿಗೂ ಸಂತೋಷವಾಗಿದೆ. ಆಗ ಶ್ರೀರಾಮ ವಿಶ್ವಾಮಿತ್ರರನ್ನ ಕುರಿತು ಒಂದು ಮಾತು ಕೇಳುತ್ತಾನೆ. ಭಗವನ್ ಶ್ರೋತುಮಿಚ್ಛಾಮಿ ಗಂಗಾಂ ತ್ರಿಪಥಗಾಂ ನದೀಂ ತೈರೋಕ್ಯ ಕಥಮಾಕ್ರಮ್ಯ ತ್ರೈಲೋಕ್ಯಂ ಕಥಮಾಕ್ರಮ್ಯ ಗತಾ ನದ ನದೀಪತಿಂ. ಮಹಾತ್ಮರೇ, ಗಂಗಾನದಿಯ ವಿಷಯವನ್ನು ಕೇಳಬೇಕು ಅಂಥೇಳಿ ನನ್ನ ಮನಸ್ಸು ಚಡಪಡಿಸ್ತಾ ಇದೆ, ನನಗೆ ಆಸೆ ಆಗ್ತಾ ಇದೆ.
ಈ ಗಂಗೆ ಮೂರು ಲೋಕವನ್ನು ವ್ಯಾಪಿಸಿದ್ದು ಹೇಗೆ, ತ್ರಿಪಥಗೆ ಆದದ್ದು ಹೇಗೆ, ಸಾಗರವನ್ನು ಸೇರಿದ ಬಗೆ ಹೇಗೆ, ನೀವು ಅದನ್ನು ನನಗೆ ವಿವರಿಸಬೇಕು ಅಂತ ಹೇಳ್ತಾನೆ. ಆಗ ವಿಶ್ವಾಮಿತ್ರರು ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಹಿಂದೆ ಹಿಮವಂತ ಎನ್ನತಕ್ಕಂಥ ಪರ್ವತ ರಾಜ ಇದ್ದ, ಅವನಿಗೆ ಮೇನೆ ಎನ್ನತಕ್ಕಂಥ ಮಡದಿ, ಗಂಗಾ ಉಮಾ ಎನ್ನತಕ್ಕಂಥ ಇಬ್ಬರು ಹೆಣ್ಣು ಮಕ್ಕಳಿದ್ರು. ಅದರಲ್ಲಿ ಸ್ವೇಚ್ಛೆಯಿಂದ ಯಾವ ಮಾರ್ಗದಲ್ಲಾದರೂ ಸಂಚರಿಸುವಂತಹ ಸಾಮರ್ಥ್ಯ ಹೊಂದಿದವಳು ಲೋಕಪಾವನಿಯಾದಂತಹ ಗಂಗೆ. ಈ ಗಂಗೆಯನ್ನ ಲೋಕೋದ್ಧಾರ ಕಾರ್ಯಕ್ಕೆ ಕೊಡಬೇಕು ಅಂತ ಹೇಳಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಹಿಮವಂತ ದೇವತೆಗಳಿಗೆ ಗಂಗೆಯನ್ನು ಒಪ್ಪಿಸಿಬಿಡ್ತಾರೆ. ದೇವತೆಗಳು ಗಂಗೆಯನ್ನು ಲೋಕಹಿತ ಕಾರ್ಯಕ್ಕೋಸ್ಕರ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸ್ವರ್ಗ ಸೇರಿದಂತಹ ಗಂಗೆ ಜಲ ಸಮೃದ್ಧವಾಗಿ ದೇವನದಿ ಅಂತ ಕರೆಸಿಕೊಳ್ತಾಳೆ. ಅದೇ ಇನ್ನೊಬ್ಬಳು ಮಗಳು ಉಮೆ, ಅವಳು ಉಗ್ರವಾದಂತಹ ತಪಸ್ಸನ್ನು ಆಚರಿಸಿ ಶಿವನನ್ನೇ ವಿವಾಹವಾಗುತ್ತಾಳೆ. ಆ ದೇವನದಿ ಗಂಗೆ ತ್ರಿಪಥಗೆಯಾದಂತಹ ಕಥೆಯನ್ನು ವಿಸ್ತಾರವಾಗಿ ಹೇಳ್ತೇನೆ ಕೇಳಿ ಅಂತ ಹೇಳಿ ವಿಶ್ವಾಮಿತ್ರರು ವಿವರಣೆಯನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾರೆ. ಹಿಂದೆ ಇಕ್ಷ್ವಾಕುವಂಶದಲ್ಲಿ ಚಕ್ರವರ್ತಿ ಸಗರ ಎನ್ನತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಅವ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ನಿರ್ಧಾರ ಮಾಡ್ತಾನೆ. ಅದಕ್ಕೋಸ್ಕರ ಅಶ್ವವನ್ನು ಬಿಡ್ತಾನೆ. ಆದರೆ ಈಗ ದೇವತೆಗಳಿಗೆ ಸ್ವಲ್ಪ ಅಂಜಿಕೆ, ಆತಂಕ ಆರಂಭವಾಗ್ತದೆ. ಯಾಗ ಪೂರ್ಣವಾಗಿ ಬಿಟ್ಟರೆ ಸಗರನು ತಮಗಿಂತ ಬಲಶಾಲಿಯಾಗುತ್ತಾನೆ, ಹೀಗೆ ಭಾವಿಸಿದಂತಹ ದೇವತೆಗಳು ಅಶ್ವವನ್ನು ಅಪಹರಿಸ್ತಾರೆ. ಈಗ ಸಗರನಿಗೆ ಚಿಂತೆ ಆವರಿಸ್ತದೆ. ಅವ ತನ್ನ ಮಕ್ಕಳನ್ನು ಕರೆದು ಹೇಳ್ತಾನೆ, ಮಕ್ಕಳೇ, ಯಜ್ಞಾಶ್ವವನ್ನು ಯಾರೋ ಅಪಹರಿಸಿದ್ದಾರೆ, ಅದನ್ನು ಎಲ್ಲಿದ್ದರೂ ಕೂಡ ಹುಡುಕೊಂಡು ತರಬೇಕು ನೀವು ಅಂತ ಹೇಳಿ ಆದೇಶ ಮಾಡ್ತಾನೆ. ಸಗರನ ಪುತ್ರರು ಭೂಮಂಡಲವನ್ನೆಲ್ಲ ಸುತ್ತಿ ಯಜ್ಞಾಶ್ವವನ್ನು ಶೋಧಿಸ್ತಾರೆ. ಎಲ್ಲಿಯವರಿಗೆ ಅಶ್ವ ಸಿಗುವುದಿಲ್ಲ. ಸಹಸ್ರಾರು ಯೋಜನೆಗಳ ದೂರ ಭೂಮಿಯನ್ನೇ ಅಗೀತಾ ಹೋಗುತ್ತಾರೆ, ಅಲ್ಲಿಯೂ ಅಶ್ವ ಸಿಗುವುದಿಲ್ಲ. ಬದಲಾಗಿ ನೀರು ಉಕ್ಕಿ ಉಕ್ಕಿ ಮೇಲಕ್ಕೆ ಬರುತ್ತದೆ, ದೊಡ್ಡ ಸಮುದ್ರವೇ ನಿರ್ಮಾಣವಾಗಿ ಬಿಡುತ್ತದೆ. ಸಗರನ ಮಕ್ಕಳು ಅಗೆದದ್ದರಿಂದ ಸಮುದ್ರಕ್ಕೆ ಸಾಗರ ಎನ್ನತಕ್ಕಂಥ ಹೆಸರು ಬರುತ್ತದೆ. ಕೊನೆಗೆ ಸಗರನ ಪುತ್ರರ ಭೂಮಿಯನ್ನು ಅಗೀತಾ ಅಗೀತಾ ಪಾತಾಳ ಲೋಕಕ್ಕೆ ಹೋಗುತ್ತಾರೆ. ಅಲ್ಲಿ ಕಪಿಲ ಮುನಿಯ ಆಶ್ರಮದ ಪ್ರದೇಶದಲ್ಲಿ ಅವರಿಗೆ ಯಜ್ಞಾಶ್ವ ಕಾಣಿಸ್ತದೆ. ಈ ಕಪಿಲ ಮುನಿಯ ಯಜ್ಞಾಶ್ವವನ್ನು ಅಪಹರಿಸಿರಬೇಕು ಎನ್ನತಕ್ಕಂಥ ಭಾವನೆ ಮೂಡುತ್ತದೆ. ಆಗ ಸಗರ ಪುತ್ರರು ಕಪಿಲ ಮುನಿಯನ್ನು ನಿಂದನೆ ಮಾಡ್ತಾನೆ, ಅವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋಗ್ತಾರೆ. ಇವರ ಆಕ್ರಮಣದಿಂದ ಕಪಿಲ ಮುನಿಗೆ ಕೋಪ ಬರ್ತದೆ. ಮಹಾರೋಷದಿಂದ ಆತ ಸಿಡಿದೇಳುತ್ತಾನೆ. ಈ ಸನ್ನಿವೇಶವನ್ನು ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ಕೊಟ್ಟಂಥ ಸನ್ನಿವೇಶ ನೋಡಿ. ರೋಷೇಣ ಮಹತಾ ವಿಷ್ಣು ಹೂಂಕಾರ ಮಕರೋತ್ತದ ಅಂತ ಹೇಳ್ತಾರೆ. ರೋಷದಿಂದ ಆ ಮಹಾತ್ಮರು ಒಂದು ಸಲ ಹೂಂಕಾರವನ್ನು ಮಾಡ್ತಾರೆ. ಭಸ್ಮರಾಶಿ ಕೃತಾ ಸರ್ವೇ ಕಾಕುತ್ಸ್ಥ ಸಗರಾತ್ಮಜಾಹ. ಕ್ಷಣ ಮಾತ್ರದಲ್ಲಿ ಆ ಹೂಂಕಾರದಿಂದಲೇ ಸಗರನ ಪುತ್ರರೆಲ್ಲ ಭಸ್ಮವಾಗಿ ಹೋಗ್ತಾರೆ. ಯಜ್ಞಾಶ್ವವೇನೋ ಸಿಕ್ಕಿತು, ಅಶ್ವಮೇಧ ಯಾಗವೇನೋ ಪೂರ್ಣವಾಯಿತು, ಆದರೆ ಪುತ್ರರ ಮರಣದಿಂದ ಸಗರನಿಗೆ ದುಃಖವಾಗುತ್ತದೆ. ಪುತ್ರರಿಗೆ ಸದ್ಗತಿ ಸಿಗುವ ಮಾರ್ಗ ಯಾವುದು ಅಂತ ಆಲೋಚನೆ ಮಾಡ್ತಾನೆ. ಆವಾಗ ಕಪಿಲ ಮುನಿಯ ಶಾಪದಿಂದ ಭಸ್ಮವಾದಂತಹ ಸಗರ ಪುತ್ರರಿಗೆ ಸದ್ಗತಿ ಸಿಗಬೇಕು ಅಂತಾದರೆ ದೇವಲೋಕದ ಗಂಗೆಯನ್ನು ಈ ಭೂಲೋಕಕ್ಕೆ ಇಳಿಸುವುದು ಒಂದೇ ಮಾರ್ಗ ಅಂತ ಹೇಳಿ ಗರುಡ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ವೃದ್ಧನಾದಂಥ ಸಗರ ಈ ಕಾರ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ವಿಫಲನಾಗ್ತಾನೆ, ಮಧ್ಯದಲ್ಲಿಯೇ ಸ್ವರ್ಗಸ್ಥನಾಗಿ ಬಿಡ್ತಾನೆ. ಅನಂತರ ಸಗರನ ಮೊಮ್ಮಗನಾದಂಥ ಅಂಶುಮಂತ ಅಂತ ಹೇಳಿ ಅವನು ಧರ್ಮದಿಂದ ರಾಜ್ಯವನ್ನು ಆಳ್ತಾನೆ, ಆದರೆ ದೇವಲೋಕದ ಗಂಗೆಯನ್ನು ಪಾತಾಳಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಅವನಿಗೆ ಸಾಧ್ಯ ಆಗುವುದೇ ಇಲ್ಲ. ಅಂಶುಮಂತನ ಮಗನಾದಂಥ ದಿಲೀಪ ಅಧಿಕಾರಕ್ಕೆ ಬರ್ತಾನೆ, ಅವನು ಧರ್ಮಿಷ್ಠನೇ, ಆದರೆ ಅವನಿಗೂ ಕೂಡ ಗಂಗೆಯನ್ನು ಸ್ವರ್ಗದಿಂದ ಕರೆತರಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆ ದಿಲೀಪನ ಮಗನೇ ಭಗೀರಥ. ಹೇಗಾದರೂ ಮಾಡಿ ಗಂಗೆಯನ್ನು ಧರೆಗೆ ಇಳಿಸಲೇಬೇಕು, ಪಾತಾಳ ಲೋಕಕ್ಕೆ ಕೊಂಡು ಹೋಗಲೇಬೇಕು ಅಂಥೇಳಿ ಭಗೀರಥ ವೀರ ಸಂಕಲ್ಪವನ್ನು ಮಾಡ್ತಾನೆ. ರಾಜ್ಯಭಾರವನ್ನು ಮಂತ್ರಿಗಳಿಗೆ ಒಪ್ಪಿಸಿ
ಗೋಕರ್ಣ ಕ್ಷೇತ್ರದಲ್ಲಿ ದೀರ್ಘವಾದಂಥ ತಪಸ್ಸನ್ನು ಭಗೀರಥ ಆರಂಭಿಸ್ತಾನೆ. ಅವನ ತಪಸ್ಸು ಹೇಗಿತ್ತು ಎನ್ನುವುದನ್ನು ವರ್ಣನೆ ಮಾಡ್ತಾರೆ. ಊರ್ಧ್ವಬಾಹು ಪಂಚತಪ ಮಾಸಾಹಾರೋ ಜಿತೇಂದ್ರಿಯ ತಸ್ಯ ವರ್ಷ ಸಹಸ್ರಾಣಿ ಘೋರೇ ತಪಸಿ ತಿಷ್ಠತಃ. ಅಂದರೆ ಮಹಾತ್ಮನಾದಂಥ ಭಗೀರಥನ ಸುತ್ತಲೂ ಪಂಚ ಅಗ್ನಿಗಳು ಶೋಭಿಸ್ತಾ ಇದ್ದುವು. ನಾಲ್ಕು ದಿಕ್ಕುಗಳಲ್ಲಿ ಜ್ವಲಿಸುವಂತಹ ಅಗ್ನಿ ಇದೆ, ಮೇಲೆ ಆಕಾಶದಲ್ಲಿ ಸೂರ್ಯನಿದ್ದಾನೆ, ಹೀಗೆ ಪಂಚಾಗ್ನಿಗಳ ಮಧ್ಯದಲ್ಲಿ ಭಗೀರಥನಿದ್ದಾನೆ. ಇನ್ನೊಂದು ಕ್ರಮ ಹೇಳ್ತಾರೆ, ದಕ್ಷಿಣ ಗಾರ್ಹಪತ್ಯ ಆವಹನೀಯ ಸಭ್ಯ ಆವಸತ್ಯ ಎನ್ನತಕ್ಕಂತಹ ಪಂಚ ಅಗ್ನಿಗಳ ನಡುವೆ ಊರ್ಧ್ವಬಾಹುವಾಗಿ ಭಗೀರಥ ನಿಂತ್ಕೊಂಡಿದ್ದಾನೆ. ತಿಂಗಳಿಗೆ ಒಂದು ಬಾರಿ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾನೆ, ಇಂದ್ರಿಯಗಳನ್ನು ನಿಗ್ರಹಿಸಿದ್ದಾನೆ. ಹೀಗೆ ಒಂದಲ್ಲ ಎರಡಲ್ಲ ನೂರಲ್ಲ 1,000 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸ್ತಾನೆ. ಬ್ರಹ್ಮದೇವ ದೇವತೆಗಳ ಜೊತೆಯಲ್ಲಿ ಪ್ರತ್ಯಕ್ಷನಾಗ್ತಾನೆ. ಸಗರ ಪುತ್ರರ ಭಸ್ಮದ ಮೇಲೆ ಗಂಗಾ ಪ್ರವಾಹ ಹರಿಯಲಿ, ನನಗೆ ಪುತ್ರ ಲಾಭವಾಗಲಿ ಅಂಥೇಳಿ 2 ವರಗಳನ್ನು ಭಗೀರಥ ಕೇಳ್ತಾನೆ. ಆಗ ಬ್ರಹ್ಮ ಹೇಳ್ತಾನೆ, ಏವಂ ಭವತು ಭದ್ರಂತೆ ಇಕ್ಷ್ವಾಕು ಕುಲವರ್ಧನ, ನಿನ್ನ ಮನೋರಥ ಪೂರ್ಣವಾಗಲಿ, ವರ ನೀಡುತ್ತಾನೆ. ಆದರೆ ಗಂಗೆಯ ಪತನದ ವೇಗವನ್ನು ಈ ಭೂಮಂಡಲ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಶೂಲಧಾರಿಯಾದಂಥ ಶಿವ ಮಾತ್ರ ಗಂಗೆಯ ವೇಗವನ್ನು ತಡೆದು ನಿಲ್ಲಿಸಬಲ್ಲ ಅಂಥೇಳಿ ಎಚ್ಚರಿಕೆಯ ಮಾತನ್ನು ಬ್ರಹ್ಮ ಹೇಳಿ ಅಲ್ಲಿಂದ ಆತ ಹೊರಟು ಹೋಗ್ತಾನೆ. ಪುನಃ ಆ ಭಗೀರಥ ಊರ್ಧ್ವಬಾಹುವಾಗಿ ಅಂಗುಷ್ಟಾಗ್ರದಲ್ಲಿ ಅಂದರೆ ತುದಿಗಾಲಿನಲ್ಲಿ ನಿಂತುಕೊಂಡು ಯಾವುದೇ ಆಧಾರವಿಲ್ಲದೆ ಆಹಾರಗಳನ್ನೆಲ್ಲ ವರ್ಜಿಸಿ ಕೇವಲ ಗಾಳಿಯನ್ನು ಕುಡಿತಾ ಹಗಲು ರಾತ್ರಿ ಎನ್ನುವ ಪರಿವೆಯೇ ಇಲ್ಲದೆ ತಪಸ್ಸನ್ನು ಆಚರಿಸ್ತಾನೆ. ಸರ್ವಲೋಕ ವಂದಿತನಾದಂತಹ ಶಿವ ಇವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗ್ತಾನೆ, ಗಂಗೆಯನ್ನು ಶಿರದಲ್ಲಿ ಧರಿಸಲಿಕ್ಕೆ ಒಪ್ಪುತ್ತಾನೆ. ಭಗೀರಥನ ಪ್ರಾರ್ಥನೆಯಂತೆ ಗಂಗೆ ಮಹಾರಭಸದಿಂದ ಆಕಾಶದಿಂದ ಧುಮ್ಮಿಕ್ಕುತ್ತಾಳೆ. ನಾನು ಶಿವನಿಗೂ ಧರಿಸಲು ಅಶಕ್ಯಳು, ಪ್ರವಾಹದ ವೇಗದಿಂದ ಶಿವನನ್ನು ಪಾತಾಳಕ್ಕೆ ಕೊಂಡು ಹೋಗುತ್ತೇನೆ ಅಂಥೇಳಿ ಗಂಗೆ ಅಹಂಕಾರದಿಂದ ಧುಮ್ಮಿಕ್ತಾಳೆ. ಗಂಗೆಯ ಗರ್ವವನ್ನು ತಿಳಿದಂತಹ ಕ್ರುದ್ಧನಾದಂತಹ ಭಗವಾನ್ ತ್ರಯಂಬಕ ರುದ್ರ ತನ್ನ ಜಟಾಮಂಡಲದಲ್ಲಿ ಗಂಗೆಯನ್ನು ಅಡಗಿಸಿ ಬಿಡುತ್ತಾನೆ. ಹೊರಬರುವ ದಾರಿಯೇ ಕಾಣಿಸದೆ ಅದೆಷ್ಟೋ ವರ್ಷಗಳವರೆಗೆ ಗಂಗೆ ಜಟಾಮಂಡಲದಲ್ಲಿಯೇ ಸುತ್ತುತ್ತಾ ಇರುತ್ತಾಳೆ. ಮತ್ತೆ ಭಗೀರಥ ಚಿಂತಿತನಾಗ್ತಾನೆ, ಪುನಃ ತಪಸ್ಸನ್ನು ಆಚರಿಸ್ತಾನೆ, ಹರನನ್ನು ಮೆಚ್ಚಿಸ್ತಾನೆ. ಈಗ ಪ್ರಸನ್ನನಾದಂಥ ಶಿವ ಬಿಂದು ಸರೋವರದ ಕಡೆಗೆ ಗಂಗೆಯನ್ನು ಬಿಡುತ್ತಾನೆ. ಗಂಗೆ 7 ಪ್ರವಾಹಗಳಾಗಿ ಹರಿಯಲಿಕ್ಕೆ ಆರಂಭಿಸ್ತಾಳೆ. ಹ್ಲಾದಿನಿ ಪಾವನಿ ನಲಿನಿ ಎನ್ನತಕ್ಕಂತಹ ಗಂಗೆಯ 3 ಪವಿತ್ರ ಪ್ರವಾಹಗಳು ಪೂರ್ವಾಭಿಮುಖವಾಗಿ ಹರಿಯುತ್ತವೆ. ಸುಚಕ್ಷು ಸೀತಾ ಸಿಂಧು ಎನ್ನತಕ್ಕಂಥ 3 ಪವಿತ್ರ ಪ್ರವಾಹಗಳು ಪಶ್ಚಿಮಾಭಿಮುಖವಾಗಿ ಹರಿಯುತ್ತವೆ. ಅಲಕನಂದ ಎನ್ನತಕ್ಕಂಥ 7ನೆಯ ಗಂಗಾ ಪ್ರವಾಹ ಭಗೀರಥನನ್ನು ಅನುಸರಿಸಿ ಹೊರಡುತ್ತದೆ. ಹೀಗೆ 3 ದಿಕ್ಕುಗಳಿಗೆ ಪ್ರವಹಿಸಿದ ಕಾರಣದಿಂದ ಗಂಗೆಗೆ ತ್ರಿಪಥಗ ಅಂತ ಹೆಸರಿದೆ. ಸ್ವರ್ಗಲೋಕ ಆಕಾಶ ಭೂಲೋಕದಲ್ಲಿ ಪ್ರವಹಿಸಿದ್ದರಿಂದಲೂ, ಸ್ವರ್ಗಲೋಕ ಭೂಲೋಕ ಪಾತಾಳಲೋಕದಲ್ಲಿ ಪ್ರವಹಿಸಿದ್ದರಿಂದಲೂ ಗಂಗೆಗೆ ತ್ರಿಪಥಗ ಎನ್ನತಕ್ಕಂಥ ಹೆಸರು ಬಂದಿದೆ. ರಾಜರ್ಷಿ ಭಗೀರಥ ದಿವ್ಯ ರಥವನ್ನು ಹತ್ತಿ ಮುಂದೆ ಮುಂದೆ ಹೋಗ್ತಾ ಇದ್ರೆ ಗಂಗೆ ಅವನನ್ನು ಅನುಸರಿಸಿ ಹಿಂದೆ ಹೋಗ್ತಾ ಇದ್ದಾಳೆ. ಹೀಗೆ ಸಾಗುವಾಗ ಮಹಾತ್ಮರಾದಂತಹ ಜನ್ಮ ಮಹರ್ಷಿಗಳ ಆಶ್ರಮ ಎದುರಿನಲ್ಲಿ ಬರ್ತದೆ, ಅವರು ಯಜ್ಞ ಮಾಡ್ತಾ ಇದ್ದಂಥ ಸ್ಥಳ ಗೋಚರಿಸ್ತದೆ. ಆವಾಗ ಗಂಗಾ ಸಂಪ್ಲಾವಯಾಮಾಸ ಯಜ್ಞವಾಟಂ ಮಹಾತ್ಮನಃ ಅಂತ ವರ್ಣನೆ ಬರ್ತದೆ. ಗಂಗೆ ಕ್ಷಣಕಾಲ ಮತ್ತೆ ಅಹಂಕಾರಕ್ಕೆ ಗರ್ವಕ್ಕೆ ಯುಕ್ತಳಾಗ್ತಾಳೆ, ಜನ್ನು ಮಹರ್ಷಿಯ ಯಜ್ಞಶಾಲೆಯನ್ನೇ ಮುಳುಗಿಸಿ ಬಿಡುತ್ತಾಳೆ. ಗಂಗೆಯ ಅಹಂಕಾರವನ್ನು ಕಂಡಂಥ ಜನ್ನು ಮಹರ್ಷಿ ಕೋಪಗೊಳ್ಳುತ್ತಾನೆ, ಗಂಗೆಯ ಜಲವನ್ನೆಲ್ಲ ಕುಡಿದು ಬಿಡ್ತಾನೆ. ತನ್ನ ಕೆಲಸಕ್ಕೆ ಪುನಃ ವಿಘ್ನಗಳು ಬರ್ತಾ ಇವೆ. ನಾನು ಆರಂಭದಲ್ಲೇ ಹೇಳಿದ್ದೇನೆ, ವಿಘ್ನೈಹಿ ಪುನರಪಿ ಪ್ರತಿಹನ್ಯಮಾನಃ, ಕಷ್ಟ ಪರಂಪರೆಗಳೇ ಪುನಃ ಬಂದೊದಗುವಂಥದ್ದು. ಈ ಭಗೀರಥನಿಗೆ ಅಂತಹ ಸ್ಥಿತಿ ಬಂದಿದೆ, ಪುನಃ ವಿಘ್ನ ಬಂತು. ಭಗೀರಥ ದುಃಖಿಸ್ತಾನೆ, ಆದರೆ ಪ್ರಯತ್ನವನ್ನು ಮಾತ್ರ ಬಿಡುವುದಿಲ್ಲ. ಜನ್ನು ಮಹರ್ಷಿಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ.
ದೇವತೆಗಳು ಗಂಧರ್ವರೂ ಕೂಡ ಜನ್ಮನ ಸ್ತುತಿ ಮಾಡ್ತಾರೆ. ಆಗ ಪ್ರಸನ್ನನಾದಂಥ ಮಹಾತ್ಮನಾದ ಜನ್ನು ತನ್ನ ಕಿವಿಗಳ ಮೂಲಕ ಗಂಗೆಯನ್ನು ಹೊರಕ್ಕೆ ಬಿಡ್ತಾನೆ. ಹಾಗಾಗಿ ಗಂಗೆಗೆ ಜನ್ನುಸುತ ಜಾಹ್ನವಿ ಎನ್ನತಕ್ಕಂಥ ಹೆಸರು ಕೂಡ ಇದೆ. ಅನಂತರ ಗಂಗೆ ಭಗೀರಥನ ಜೊತೆಯಲ್ಲಿ ಸಾಗಿ ಸಾಗಿ ಸಾಗರವನ್ನು ಸೇರ್ತಾಳೆ. ಅಲ್ಲಿಂದ ಪುನಃ ರಸಾತಲವನ್ನು ಸೇರಿ ಸಗರನ ಪುತ್ರನನ್ನು ಉದ್ಧರಿಸ್ತಾಳೆ. ರಾಜರ್ಷಿ ಭಗೀರಥನ ಕಾರಣದಿಂದ ಈ ಗಂಗೆ ಸುರನದಿ ಗಂಗೆ ಭೂಲೋಕಕ್ಕೆ ಇಳಿದಿದ್ದಾಳೆ. ಹಾಗಾಗಿ ಭಾಗೀರಥಿ ಅಂತ ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ. ಗಂಗಾವತರಣನ ಮಾಡಿ ಅಸಾಧ್ಯವಾದಂಥ ಪ್ರತಿಜ್ಞೆಯನ್ನು ಸಾಧಿಸಿದಂತಹ ಭಗೀರಥನಿಗೆ ಬ್ರಹ್ಮನೇ ಸ್ವತಃ ಒಲಿದು ಆಶೀರ್ವಾದ ಮಾಡ್ತಾನೆ. ಪುರುಷ ಪ್ರಯತ್ನದ ಕೊನೆಯಲ್ಲಿ ಭಗವಂತನಿದ್ದಾನೆ ಅನ್ನತಕ್ಕಂತಹ ಅಮರ ಸಂದೇಶವನ್ನು ಈ ನಾಡಿಗೆ ಭಗೀರಥ ಸಾರ್ತಾನೆ. ಅಂತಹ ಭಗೀರಥನ ಕೀರ್ತಿ ಆಚಂದ್ರಾರ್ಕವಾಗಿ ಶೋಭಿಸ್ತಾ ಇದೆ. ನಮಸ್ಕಾರ.